ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ. ಅರಮನೆ ಆವರಣದಲ್ಲಿ 2023 ಸಾಲಿನ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಅಭಿಮನ್ಯುವಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಾ ಇದೆ. ಹತ್ತಿರದಿಂದ ಆನೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಆದರೆ 600 kg ವೆಯ್ಟ್ನ ಒರೆಸಿ ಅದರ ಮೇಲೆ ರೋಡಲ್ಲಿ ಸಾಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತಲ್ವ? ಆಬ್ವಿಯಸ್ಲಿ, ಯಾಕೆಂದರೆ ಈ ಹಿಂದೆ ಕಾಡಲೆ ರಾಜ ರೋಷವಾಗಿ ಅದಕ್ಕೆ ಇಷ್ಟ ಬಂದಿದ್ದನ್ನು ತಿನ್ಕೊಂಡು ಖುಷಿಯಾಗಿ ತಿರುಗಾಡ್ತಾ ಇರುತ್ತೆ. ಅರಮನೆ ಚಿನ್ನದ ಅಂಬಾರಿ ಹೊರಬೇಕು ಅನ್ನೋದು ಟೈಮ್ ಹತ್ರ ಬರ್ತಿದ್ದಂಗೆ ಮತ್ತೆ ಅರಮನೆ ಆವರಣಕ್ಕೆ ಒಳಗಡೆ ಕರ್ಕೊಬರ್ತಾರೆ. ಇಲ್ಲಿ ಎಕ್ಸ್ಟ್ರಾ ಒಳ್ಳೊಳ್ಳೆ ಫುಡ್ಗಳು ಸಿಗ್ತಾ ಇರುತ್ತೆ, ಅದಕ್ಕೆ ತುಂಬ ಖುಷಿನೂ ಆಗುತ್ತೆ. ಬಟ್ ಏನಂದರೆ ಎವ್ರಿ ಡೇ ಕಾಡೊಳಗಡೆ ರಾಜರೋಷಕ್ಕೆ ಸುತ್ತಾಡ್ತಾ ಇದ್ದಾಗ ಅದರ ಆನಂದ ಆಗಲಿ, ಅದರ ಖುಷಿಯಾಗಲಿ, ಅದರ ವೈಭೋಗ ಬೇರೆ ಇರುತ್ತೆ. ಇನ್ನು ಈ ಅರಮನೆ ಆವರಣಕ್ಕೆ ಬಂದಾಗ ಎಲ್ಲರೂ ಕೂಡ ಜೊತೆಲೇ ಇರ್ತಾರೆ, ಮತ್ತು ಅಭಿಮನ್ಯುಗೆ ಅಂದರೆ ಅದರ ಫ್ಯಾನ್ ಫಾಲೋಯಿಂಗ್ಗೆ ಬೇರೆ ಲೆವೆಲ್ ಇರ್ತಾರೆ. ಯಾಕೆಂದರೆ ಅವನ್ನ ನೋಡೋಕ್ಕೆ ನಾನಾ ಊರುಗಳಿಂದ ಬರ್ತಾರೆ. ಆಮೇಲಿಂದ ಮೈಸೂರು ರಾಜಮನೆತನದವ್ರಿಗೆ ಅಂದರೆ ಇನ್ನೂ ಹೆಚ್ಚು ಖುಷಿ ಅಭಿಮನ್ಯು ಮೇಲೆ, ಯಾಕೆಂದರೆ ಚಾಮುಂಡೇಶ್ವರಿದು ವಿಗ್ರಹನ ಹೊತ್ತು ಸಾಗುವಂಥ ಅಭಿಮನ್ಯುಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಒಂದು ಕಡೆ ಅವ್ರ ಖುಷಿನೂ ಆಗುತ್ತೆ, ಒಂದು ಕಡೆ ಇಷ್ಟು ದಿನ ಕಾಡಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡು ಫ್ರೀಯಾಗಿ ಯಾವಾಗ ಅಂದ್ರೆ ಅವಾಗ ಮಲಗ್ತಾ ಇದ್ದೆ, ಯಾವಾಗ ಅಂದ್ರೆ ಅವಾಗ ಎದ್ರೇಳ್ತಾ ಇದ್ದೆ ಅನ್ನೋ ಒಂದು ಫೀಲಿಂಗ್ ಕೂಡ ಆ ಥರನೂ ಕೂಡ ಯೋಚನೆ ಮಾಡ್ಬೋದಲ್ಲ. ಯಾಕೆಂದರೆ ಚಿನ್ನದ ಅಂಬಾರಿ ಒಟ್ಟು ಸಾಗೋ ಅಭಿಮನ್ಯುಗೆ ಎಲ್ಲ ರೀತಿ ತಯಾರಿ ಅಂತೂ ಸಿದ್ಧತೆ ಇರುತ್ತೆ. ಅರಮನೆಗೆ ಬಂದಾಗಿಂದ ಹಿಡಿದು ಅರಮನೆಯಿಂದ ಕಳಿಸ್ಕೊಡೋ ತನಕನೂ ಅವ್ರನ್ನ ಮಾವುತ ಆಗಿರ್ಬೋದು ಎಲ್ಲರಿಗೂ ಕೂಡ ಅಷ್ಟೇ, ಯಾಕೆಂದರೆ ಖುಷಿ ಆಗ್ತದೆ. ಬಟ್ ನಮ್ಗಳಿಗೆ ಹೇಳ್ಬೋದು ಅಷ್ಟೇ, ಆದರೆ 750 kg ಚಿನ್ನದ ಅಂಬಾರಿ ಒತ್ತಿ ಸಾಕಬೇಕು ಅಂದರೆ ರಾಜ್ಯ ಗಂಭೀರದಿಂದ ಅದಕ್ಕೆ ಅದರದ್ದೇ ಆದಂಥ ಒಂದು ಮನಸ್ಥಿತಿ ಅಂತ ಇರುತ್ತಲ್ವ. ಇನ್ನು ಇವತ್ತಿನ ದಿನ ಅಂತೂ ಅರಮನೆ ಆವರಣದಲ್ಲಿ ಮೊದಲನೇ ದಿನ ಶುರುವಾಗಿದೆ. 600 kg ತೂಕನ ಒರೆಸಿ ಬನ್ನಿ ಮಂಟಪದ ತನಕನೂ ಎವ್ರಿಡೇ ತಾಲಿಮರ್ ಅಂತ ನಡೆಸ್ತಾರೆ. ಅಂದರೆ ಎಲ್ಲ ಆನೆಗಳು ಒಟ್ಟಿಗೆ ಸೇರಿ ಎವ್ರಿಡೇ ರಿಹರ್ಸಲ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಜನಕ್ಕೆ ಅರ್ಥ ಆಗುತ್ತಲ್ಲ ರಿಹರ್ಸಲ್ ಅಂತಂದರೆ. ಮೊದಲನೇ ದಿನ ಜಾಸ್ತಿ ವೆಯ್ಟೇಜ್ ಹಾಕಿರಲ್ಲ. ಇನ್ನು ತದನಂತರ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಅದ್ರ ಮೇಲೆ ವೆಯ್ಟ್ಗಳು ಹಾಕಿ ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು ವಾಕಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಡ್ಜಸ್ಟ್ ಹಾಕಬೇಕಲ್ಲ ಅದು ಇಲ್ಲಿ ಟ್ರಾಫಿಕ್ಗೆ, ಮತ್ತು ಇಲ್ಲಿನ ಒಂದು ವೆದರ್ಗಾಗಿರ್ಬೋದು, ಮತ್ತು ಎಲ್ಲ ಥರದ್ದು. ಯಾಕೆಂದರೆ ವರ್ಷದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 ತಿಂಗಳು ಕಾಡು ಬಿಟ್ಟು ನಾಡು ಒಳಗಡೆ ಬಂದು ಸೇರ್ತಾರೆ ಎಲ್ಲರೂ ಕೂಡ ಆ ಕ್ಯಾಂಪೇನಿಂದ. ನಂತರ ಇನ್ನು ಮಿಕ್ಕಿದ 2 ದಿನಗಳು ಅಂದರೆ ಇನ್ನು 9 ತಿಂಗಳುಗಳು ಕೂಡ ಅರಮನೆ ಆವರಣದ ಬಗ್ಗೆ ಯೋಚನೆ ಕೂಡ ಇರೋದಿಲ್ಲ. ಯಾಕೆಂದರೆ ಕಾಡಲ್ಲಿದ್ದಾಗ ಕಾಡಲ್ಲಿರೋ ಪ್ರಾಣಿಗಳಿಗೆ ರಾಜಾರೋಷ ತಿರುಗಾಡ್ಕೊಂಡು ಅದರದ್ದೇ ಆದಂಥ ಒಂದು ಹ್ಯಾಪಿನೆಸ್ನಲ್ಲಿ ಇರ್ತಾರಲ್ವಾ. ಸೊ ಈ 3 ತಿಂಗಳುಗಳ ಕಾಲ ಇದಕ್ಕೆ ಊಟ ತಿಂಡಿ ಜಾಗ ಮಲಗೋದಕ್ಕೆ ಪ್ರತಿಯೊಂದು ಕೂಡ ತುಂಬ ವೈಭವದಲ್ಲಿರುತ್ತೆ. ಯಾಕೆಂದರೆ ಅದರದ್ದೇ ಆದಂಥ ಘನತೆ ಗೌರವ ಸಿಕ್ಕಿರುತ್ತೆ. ಹಾಗಾಗಿ ಇವತ್ತಿನ ದಿನ ಬನ್ನಿ ಮಂಟಪದ ತನಕ ಹೋಗೋದಕ್ಕೆ ಅಂತಲೇ ಭಾರತ ಮಾಸೆ ಶುಕ್ರಪಕ್ಷೇ ಪ್ರಥಮ್ಯಾಃ ವಾಸರಃ ವಾಸರಸ್ತು ಶುಭಂ.
ನೋಡಿದ್ರಲ್ಲ ಈಗ ತಾನೆ ಪ್ರಹ್ಲಾದ್ ಗುರುಜಿ ಆನೆಗಳಿಗೆ ಅಂತಾನೆ ಪೂಜೆ ಮಾಡಿ ಹೆಸರುವಾಸಿ ಆಗಿರೋದು. ಇವರು ಪೂಜೆ ಮಾಡಿದ್ರು ಅಂದರೆ ಯಶಸ್ವಿಯಾಗೋ ತನಕ ಬಿಡಲ್ಲ, ಯಾಕೆಂದರೆ ಅವರ ಭಕ್ತಿಯಾಗಿರ್ಬೋದು, ಅವರ ಒಂದು ಮಂತ್ರ ಹೇಳೋ ಇದಾಗಿರ್ಬೋದು, ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರುತ್ತೆ. ಮಾತ್ರ ಅಷ್ಟು ನೀಟಾಗಿ ಅದು ಪೂಜೆ ಪುನಸ್ಕಾರ ಮಾಡಿರ್ತಾರೆ. ಅದು ಮಾಡಿದ್ರು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀವಿ. ಯಾಕೆಂದರೆ ಆ ಪ್ರಹ್ಲಾದ್ ಗುರುಜಿ ಬಗ್ಗೆ ಎಷ್ಟು ಹೇಳೋದು ಸಾಲೋದಿಲ್ಲ, ಯಾಕೆಂದರೆ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅವರು. ಯಾಕೆಂದರೆ ಮೈಸೂರು ಅರಮನೆ ಆವರಣದಿಂದ ಬನ್ನಿ ಮಂಟಪಕ್ಕೆ ಸಾಗುವ ದಾರಿಯುದ್ದಕ್ಕೂ ಕೂಡ ಮೊಳೆ, ಆಮೇಲೆ ಗ್ಲಾಸ್ ಪೀಸಸ್ಗಳು, ಪ್ರಾಣಿಗೆ ಹಿಂಸೆ ಕೊಡೋವಂಥ ಯಾವುದೇ ವಸ್ತುಗಳು ಕೂಡ ನಿಮ್ಮ ಕಣ್ಣು ಮುಂದೆ ಕಂಡರೆ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ನಾವು ನಮ್ಮ ಕಣ್ಣು ಮುಂದೆ ಯಾವ್ದಾದ್ರು ಕಂಡ್ರೆ ಖಂಡಿತವಲ್ಲೂ ಆ ಕೆಲಸ ಮಾಡೋಣ. ಅದನ್ನು ಪ್ರತಿಯೊಂದೂ ಶಾಸ್ತ್ರೋಪವಾಗಿ ಟೈಮಿಂಗ್ಸಲ್ಲಿ ಕರೆಕ್ಟಾಗಿ ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಬನ್ನಿ ಮಂಟಪದ ಕಡೆಗೆ ಸಾಗಿಸೋದಕ್ಕೆ ಇವತ್ತು ಮೊದಲನೇ ದಿನ. ಇನ್ನು ಮುಂದೆ ಅಂದರೆ ಎವ್ರಿಡೇ ಹೋಗ್ತಾ 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 ಸ್ವಲ್ಪ ವೆಯ್ಟ್ನ ಜಾಸ್ತಿ ಇನ್ಕ್ರೀಸ್ ಮಾಡಿ 750 ಕೆಜಿ ತನಕನು ಕೂಡ ವೆಯ್ಟ್ ಹಾಕಿ ಅದಕ್ಕೆ ಅಭ್ಯಾಸ ಮಾಡಿಸ್ತಾರೆ. ಅದನ್ನು ನೀಟಾಗಿ ಮತ್ತೆ ಪಳಗಿಸ್ತಾರೆ. ಆವಾಗ ಪ್ರತಿಯೊಂದೂ ಮಾವುದನ್ನ ಮಾತನ್ನ ಕೇಳಬೇಕದು ಎವ್ರಿಡೇ. ಅದಕ್ಕೆ ಇನ್ನು ಮುಂದೆ ಶುರು ಆಗ್ತಾನೆ ಇರುತ್ತೆ. ಯಾಕೆ ಹೇಳ್ತೀವಿ ಅಂದರೆ ನಾವು ಯಾವುದೇ ಕೆಲಸನಾದ್ರೂ ಬಿಟ್ಬಿಟ್ಟಿರ್ತೀವಿ. ಸೊ ಅದು ಬಿಟ್ಟಿದ್ದಾಗ ಮರ್ತೋದ್ವಿ ಅಂತಲೇ ಲೆಕ್ಕಾಚಾರದಲ್ಲಿ. ಬಟ್ ಈ ಲಕ್ಷಾಂತರ ಜನ ಸೇರುವಂಥ ಮಧ್ಯದಲ್ಲಿ ಕಾಡಲ್ಲಿ ರಾಜಾರೋಷಕ್ಕೆ ತಿರುಗಾಡ್ತಿರೋ ಅಭಿಮಾನಿನ ಕರ್ಕೊಂಡು ಬಂದು ಏಕ್ದಮ್ಮಾಗಿ ಚಿನ್ನದ ಅಂಬಾರಿ ಒರೆಸ್ಬಿಟ್ರೆ ಅವಾಗ ಕಂಟ್ರೋಲಿಗೆ ಸಿಗಲ್ಲ ಅದು. ಸೊ ಈ ಪ್ರಾಬ್ಲಮ್ಸ್ಗಳಾಗಬಾರ್ದು ಅಂತಲೇ ಅರಮನೆ ಆವರಣದಲ್ಲಿ ಪ್ರತಿಯೊಂದೂ ಕೂಡ ಟ್ರೈನ್ಅಪ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಈ ದೃಶ್ಯದಲ್ಲಿ ನೋಡ್ಬೋದು ನೀವು ಮಾವುತ್ತನ್ನ ಮಾತನ್ನ ಎಷ್ಟು ನೀಟಾಗಿ ಕೇಳುತ್ತೆ ಅನ್ನೋದನ್ನು. ಯಾಕೆಂದರೆ ಅದನ್ನು ಬಿಟ್ಟು ಹೊರತಾಗಿ ಬೇರೆ ಯಾರೂ ಕೂಡ ಹತ್ರ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದಕ್ಕೆ ಅದು ನೋಡೋಕ್ಕಾಗಲ್ಲ, ಕಣ್ಣಲ್ಲಿ ಪೇಯ್ನ್ ಆಗಿರ್ಬೋದು, ಅದರದ್ದೇ ಆದ ಫೀಲಿಂಗ್ಸ್ನ ಅದರಲ್ಲಿ ವ್ಯಕ್ತಪಡಿಸುತ್ತೆ. ಯಾಕೆಂದರೆ ಮಾವುತ್ತನಿಗೆ ಅರ್ಥ ಆಗುತ್ತೆ ಎಲ್ಲನೂ. ಇಷ್ಟು ದಿನ ಟೈಮಿಂಗ್ಸ್ ಇರಲಿಲ್ಲ, ಯಾವುದೋ ಟೈಮಿಂಗ್ಸ್ಗೆ ಎದುರೋಗೋಯಿತು, ಯಾವ ಟೈಮಿಂಗ್ಸ್ ಬೇಕಾದ್ರೂ ಒಳಗಡೆ ಬರ್ಬೋದಿತ್ತು, ಕಾಡುಗಡೆ ತಿರುಗಾಡಿಕೊಂಡು ಆರಾಮಾಗಿದ್ದಿನ, ನನ್ನ ಮತ್ತೆ ಅರಮನೆ ಆವರಣಕ್ಕೆ ಕರ್ಕೊಂಬಂದಿದ್ಯಾ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಅದಕ್ಕೂ. ಯಾಕೆಂದರೆ ಸಾಮಾನ್ಯ ಕೆಲಸ ಅಲ್ಲ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತಲ್ವ. ಕಾಡೊಳಗಡೆ ಸುತ್ತಾಡೋಕ್ಕೆ ಬಿಡೋದನ್ನ ಯಾಕೆಂದರೆ ಮನಸ್ಸು ಸ್ವಲ್ಪ ಚೇಂಜ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಅದನ್ನು ಹೊರತು ನಾವು ತಪ್ಪಾಗಿ ತಿಳ್ಕೊಳ್ಳೋದಲ್ಲ ಮೇಯ್ನಾಗಿ ಇಂಟೆನ್ಷನ್ ಇರೋದು. ಏನಂದರೆ ಈ 1 ವರ್ಷಗಳ ಅರಮನೆ ಆವರಣದೊಳಗಡೆ ಇದ್ರೂ ಕೂಡ ಅದ್ರ ಮನಸ್ಥಿತಿ ಬದಲಾಗ್ಬಿಡುತ್ತೆ, ಆಮೇಲಿಂದ ಬೇರೆ ರೀತಿ ತಿರುಗಿಬಿಡುತ್ತೆ ಅನ್ನೋ ಕಾರಣ ಒಂದು ಇರುತ್ತೆ. ಅದಕ್ಕಾಗಿ ಅದು ಬಿಟ್ಟರೆ ನಿಮಗೆ ಕಾಡೊಳಗಡೆ ಇದ್ದು ಹ್ಯಾಪಿನೆಸ್ ಆಗಿ ಖುಷಿಯಾಗಿದ್ದು ಸ್ವಲ್ಪ 365 ದಿನ ಕಾಡು ಒಳಗಡೆ ಇರಬಾರ್ದು, ಕಾಡಿಂದ ಹೊರಗೆ ಬರಲಿ, ಚೇಂಜಸ್ ಆಗಬೇಕು ಅಭಿಮನ್ಯಿಗೂ ಕೂಡ. ಯಾಕೆಂದರೆ ತುಂಬ ಎಲ್ಲ ಥರನೂ ಯೋಚನೆ ಮಾಡಲೇಬೇಕು. ಇನ್ನು 39 ದಿನಗಳ ಕಾಲ ಇದೆ ಅಭಿಮನ್ಯುವಿಗೆ ಎವ್ರಿಡೇ ಬೆಳಿಗ್ಗೆ ಸಂಜೆ ಟ್ರೈನ್ಅಪ್ ಮಾಡಿ ಇನ್ನು ಮಿಕ್ಕಿದ್ದ ಸಹೋದರರು ಫ್ರೆಂಡ್ಸು ಎಲ್ಲರೂ ಕೂಡ ಸಮ್ಮುಖದಲ್ಲಿ ಚಿನ್ನದ ಅಂಬಾರಿ ಹೊತ್ತು ಸಾಗೋದಕ್ಕೆ ಸಪೋರ್ಟ್ ಮಾಡಲಿ ಮಾಡ್ತಾನೆ ಇರ್ತಾರೆ. ಮತ್ತು ಇನ್ನೊಂದು ಏನು ಅಂದರೆ ಪಬ್ಲಿಕ್ಗಳಿಗೆ ಈ ಮುಖಾಂತರ ಕೇಳೋದು ಇಷ್ಟೇ, ದಯವಿಟ್ಟು ಆನೆಗಳನ್ನ ನೋಡೋದಕ್ಕೆ ಒಂದು ಟೈಮಿಂಗ್ಸ್ ಅನ್ನೋದನ್ನು ನಿಗದಿಪಡಿಸಿರ್ತಾರೆ. ಆ ಟೈಮಿಂಗ್ಸಲ್ಲೇ ಅರಮನೆ ಆವರಣದಿಂದ ಆಚೆ ಬಂದು ಕೆಆರ್ ಸರ್ಕಲ್ಲು ಬನ್ನಿ ಮಂಟಪದ ರೋಡ್ನಲ್ಲಿ ಸಾಗಿ ಬನ್ನಿ ಮಂಟಪ ರೀಚ್ ಆಗಿ ಅಗೇನು ಮತ್ತೆ ವಾಪಸ್ ಬರುತ್ತೆ ಅದೇ ರೂಟಲ್ಲಿ. ಬೆಳಿಗ್ಗೆ ಶಾರ್ಪ್ 7:00 ಆಚೆ ಹೋದರೆ 8:00 ಒಳಗಡೆ ರಿಟರ್ನ್ ಅರಮನೆ ಆವರಣದೊಳಗಡೆ ತಲುಪಿಡುತ್ತೆ. ಮತ್ತು ಈವ್ನಿಂಗ್ ಕೂಡ ಅಷ್ಟೇ, ಸಮ್ ಟೈಮು 4 ಗಂಟೆಗೆ ಆಚೆ ಬರುತ್ತೆ ಇಲ್ಲ 5 ಗಂಟೆಗೆ ಬರುತ್ತೆ, 5-7-8 ಗಂಟೆ ಒಳಗಡೆ ವಾಪಸ್ ಬರುತ್ತೆ. ಇದು ಟ್ರಾಫಿಕ್ ಮಧ್ಯದಲ್ಲೇ ಕೂಡ ಸಾಗುತ್ತೆ. ಈ ಟೈಮಲ್ಲಿ ಟ್ರಾಫಿಕ್ಗಳಿತ್ತು ಅಂತಂದರೆ ದಯವಿಟ್ಟು ಈ ಟೈಮಿಂಗ್ಸ್ಗೆ
ಅರಮನೆ ಆಸ್ಪಾಸಲ್ಲಿ ಹೋಗೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ. ಇದರಿಂದ ನಿಮಗೂ ಕೂಡ ಸೇಫಾಗಿ ಹೋಗಿ ನೀವು ಅಂದ್ಕೊಂಡಿದ್ದ ಕೆಲಸಕ್ಕೆ ಸಿಟಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ಬೋದು ನೀವು. ಇಲ್ಲ ಅಂತ ಅಂದರೆ ಸಿಟಿ ಒಳಗಡೆ ಹೋದಾಗ ಈ ಟ್ರಾಫಿಕ್ ಜಾಮ್ ಆದಾಗ ಮಾತಾಡೋರು ಎಲ್ಲ ರೀತಿಯೂ ಮಾತಾಡ್ತಾರೆ, ಕಾಯ ಪೇಷಂಟ್ಸೇ ಇರೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ ನಾವು ಆನೆ ಬರ್ತಾ ಇದೆ ಸ್ವಲ್ಪ ಸೈಡ್ ಕೊಡಿ ಸೈಡ್ ಕೊಡಿ ಅಂತ ಕೇಳಿದ್ರೆ ಅಯ್ಯೋ ಬರುತ್ತೆ ಬಿಡಿ ಸರ್ ನಮ್ಮ ಕೆಲಸ ಇಲ್ವಾ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಾನು. ಯಾಕೆಂದರೆ ಕ್ಯಾರ್ ಸರ್ಕಲಲ್ಲಿ ಪೊಲೀಸರ ಮೇಲೂ ಕೂಡ ಜಗಳ ಮಾಡಿದ್ದಾರೆ ತುಂಬ ಜನ. ನಮ್ಮ ಕೆಲಸ ಇಲ್ವೇನ್ರಿ, ನಮ್ಗೆ ಅರ್ಜೆಂಟ್ ಇದೆ, ನಾವು ಹೋಗಬೇಕು ಮಾಡಬೇಕು ಅಂತ. ಸರ್ ನಿಮಗೆ ಅರ್ಜೆಂಟ್ ಇದೆ, ಸೊ ಈಗ ಒಂದು ಅರಮನೆ ದಸರಾ ಕಾರ್ಯಕ್ರಮ ಮುಗಿಯುವ ತನಕ ದಯವಿಟ್ಟು ಸ್ವಲ್ಪ ಆಲ್ಟರ್ನೇಟ್ ರೋಡ್ಗಳನ್ನ ನೀವು ಫಸ್ಟೇ ಹುಡ್ಕೊಂಡಿರಿ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿ ಆ ರೂಟಲ್ಲಿ ಅದೇ ಡೈರೆಕ್ಷನ್ಲ್ಲಿ ಹೋಗಬೇಕು ಅಂತೇನಿಲ್ಲ. ಸೊ ನಮ್ಮ ಮೈಸೂರಲ್ಲಿ ತುಂಬ ರೋಡ್ಗಳಿದೆ, ಆಲ್ಟರ್ನೇಟ್ ರೋಡ್ಗಳನ್ನ ಹುಡ್ಕೊಳ್ಳಿ, ಆಲ್ಟರ್ನೇಟಲ್ಲಿ ನಿಮ್ಮ ಜಾಗಗಳನ್ನ ನೀವು ತಲುಪಿ ದಯವಿಟ್ಟು. ಯಾಕೆಂದರೆ ನಾವು ಅಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ಬೋದು ನಾನು, ಹೋಗಲೇಬೇಡಿ ಮಾಡಲೇಬೇಡಿ ಅಂತ ಹೇಳೋಕ್ಕೆ ನಾವೇ ಯಾರಲ್ವ ಸರ್. ಸೊ ನಾವೂ ಕೂಡ ಪ್ರತಿ ವರ್ಷಗಳಂತೆಯೇ ಈಗಲೂ ಕೂಡ ನಡೀತಾ ಬರ್ತಾನೆ ಇದೆ. ಚಿನ್ನದ ಅಂಬಾರಿ ಹೊತ್ತು ಸಾಗುವ ಅಭಿಮನ್ಯು ನೋಡೋಕ್ಕೆ ಫ್ಯಾನ್ಸ್ ಅಂತೂ ಬರ್ತಾನೆ ಇರ್ತಾರೆ. ಬರೋರು ಮಾತ್ರ ದಯವಿಟ್ಟು ನಿರಾಶಿತರಾಗಬೇಡಿ, ಯಾಕೆಂದರೆ ಬಂದಾಗ ತುಂಬ ನಿಮ್ಮ ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು, ತುಂಬ ಬೇಜಾರು ಮಾಡ್ಕೊಂಡು ಹೋಗಿರ್ತೀರಾ. ಅರಮನೆ ಆ ಒಂದು ಆಚೆ ಬರ್ದಲೇ ಇರೋ ಅಭಿಮನ್ಯನ ನೋಡಿಕೊಂಡು ಬರಲ್ಲ ಏನೂ ಇಲ್ಲ, ಯಾಕೆಂದರೆ ಅಲ್ಲಿ ಪೊಲೀಸವರು ಕೂಡ ಅವರು ಸರ್ ಇವತ್ತು ಬರಲ್ಲ ಅಂದರೆ ಇವತ್ತು ಬರಲ್ವಾ ಇನ್ಫಾರ್ಮೇಷನ್ ಮಾಡೋಕ್ಕಾಗಲ್ವಾ ಅಂತ ಹಾಗೆ ಹೀಗೆ ಅಂತ ಅಲ್ಲಿ ಕೂತಿರೋ ಗೈಡ್ಗಳಿಗೂ ಕೂಡ ಬೈದಿರ್ತೀರ, ಅದನ್ನು ಕೂಡ ಕಣ್ಮುಂದೆ ನೋಡಿದ್ದೀನಿ. ಸೊ ಈ ಮುಖಾಂತರ ಹೇಳೋದು ಏನಪ್ಪ ಅಂದರೆ ಇಷ್ಟೇ, ಅದಕ್ಕೆ ಆದಂಥ ಒಂದು ಟೈಮಿಂಗ್ಸ್ಗಳಿರುತ್ತೆ. ಸೊ ಆ ಟೈಮಿಂಗ್ಸ್ಗಲ್ಲಿ ಬನ್ನಿ ನೋಡಿ, ಮತ್ತು ಅರಮನೆ ಆವರಣದ ಒಳಗಡೆ ಯಾವ ಆನೆಗಳ ಭಾವಚಿತ್ರಗಳನ್ನು ತೆಗಿಬಾರ್ದು ಅಂತ ಸ್ಟ್ರಿಕ್ಟಾಗಿ ಆಡಳಿತ ಮಂಡಳಿಯವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಹೋಗಿ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನೀವು ಬೇರೆ ಟೈಮಲ್ಲಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಮಾರ್ನಿಂಗ್ ಟೈಮ್ ಅರಮನೆ ಆವರಣದಿಂದ ಆಚೆ ಬಂದಾಗ ಫೋಟೋಸ್ಗಳನ್ನ ತಗೊಳ್ಳಿ, ಖುಷಿನೂ ಆಗುತ್ತೆ. ಮಕ್ಕಳುಗಳಂತೂ ತುಂಬ ಜನ ಕರ್ಕೊಂಡು ಬರ್ತಾನೆ ಇದ್ದೀರಾ, ಅವ್ರುಗಳು ಬರೀ ನೋಡ್ಬಿಟ್ಟು ಹೋಗೋದಕ್ಕೇ ಪಾಪ ಬೇಜಾರು ಮಾಡ್ಕೋತಾ ಇದ್ದಾರೆ, ಇಷ್ಟೇನಾ ಇಷ್ಟೇನಾ ಅಂತ. ಸೊ ಹಾಗಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನಾನು ಅರಮನೆ ಆವರಣದೊಳಗಡೆ ಆಗಿರ್ಬೋದು ಹೊರಗಾಗಿರ್ಬೋದು ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹೀಗೆ ಈ ಆರ್ ಜೆ ಸಿದ್ದಿನ ಸಪೋರ್ಟ್ ಮಾಡ್ತಾರೆ, ಆರ್ ಜೆ ದಿನ ಬೆಳೆಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ವಿಡಿಯೋ ನೋಡೋದಲ್ಲ, ವಿಡಿಯೋ ಅನಿಸಿಕೆನೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನ ತಪ್ಪನ್ನ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ಮಗ ಅಂದ್ಬಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಂತೆ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ವಿಡಿಯೋಗಳು ಕೂಡ ನಾನು ನಿಮ್ಗೆ ಹಾಕ್ದಾಗ ಆ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ.